ಸಾಧು ಸಜ್ಜನರೊಳಿರುವುದೇ ಹಬ್ಬ ವೇದಾಂತದ ಅರ್ಥವ ತಿಳಿವುದೇ ಹಬ್ಬ ಅಂತಹ ಗುರುಗಳ ಅನುಗ್ರಹದಿಂದಾಗಿ ಎಲ್ಲ ವೇದದ ಅರ್ಥವನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದೇನಿದೆಯಲ್ಲ ಅದೇ ದೊಡ್ಡ ಮಹದಾನಂದ ಅದೇ ದೊಡ್ಡ ಹಬ್ಬ ಆಚರಣೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು ಹೇಗೆ ಪ್ರಾರ್ಥನೆ ಮಾಡಬೇಕು ದಾಸರಾಯರು ತಿಳಿಸಿಕೊಡ್ತಾರೆ ಕೋರಿ ಕರೆವೆ ಗುರು ಶ್ರೀರಾಘವೇಂದ್ರನೇ ಬರೋ ಮಹಾ प्रभुवे बाबा बारो महा प्रभुवे कोरिकरे वे गुरु श्री श्रीराघवेन्द्रनि बारो महा प्रभुवे बाबा बारो महा प्रभुवे चारु चरणयुग सारिनमिते पे बेग चारु युग सारी नमी पे बेग बारो हृदय सुख सारूपवतोरो कोरी करे वे गुरु श्रीराघवेन्द्रनि बारो महा प्रभुवे बरय बाबा बारो महा प्रभुवे ಎಲ್ಲಿ ನೋಡಲು ಹರಿ ಅಲ್ಲೇ ಕಾಣುವನೆಂದು ಕ್ಷುಲ್ಲ ಕಂಭವ ಎಲ್ಲಿ ನೋಡಲು ಹರಿ ಅಲ್ಲೇ ಕಾಣುವನೆಂದು ಕ್ಷುಲ್ಲ ಕಂಬವ ನೋದೆದು ಮೂರು ಅವತಾರವನ್ನು ವರ್ಣನೆ ಮಾಡ್ತಾರೆ ಮೊದಲು ಪ್ರಹ್ಲಾದರಾಜರ ಅವತಾರ ಯಾವ ರೀತಿಯಾಗಿ ನರಸಿಂಹದೇವರ ಪ್ರಾದುರ್ಭಾವ ಆಯಿತು ಎಲ್ಲಿ ನೋಡಿದರಲ್ಲಿ ಹರಿ ತಾನೇ ಒದಗುವ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಲ್ಲಿ ನೋಡಲು ಹರಿ ಅಲ್ಲೇ ಕಾಣುವನೆಂದು ಕ್ಷುಲ್ಲಾ ಕಂಬವ ನಿಲ್ಲದೆ ನರ ಹರಿ ಚಲ್ವಿಕೆ ತೋರಿದ ನಿಲ್ಲದೆ ನರ ಹರಿ ತೋರಿದ फुल्लोचनशिशु प्रह्लादनागिबरो कोरि श्रीराघवेन्द्रने बारो महा प्रभुवे बाबा, बारो महा प्रभुवे ಎರಡನೆಯ ವ್ಯಾಸತೀರ್ಥರ ಅವತಾರವನ್ನು ವರ್ಣನೆ ಮಾಡ್ತಾನೆ ಯಾತಕ್ಕೋಸ್ಕರ ಎಲ್ಲ ದಾಸರಾಯರನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ದಾಸಪಂಥವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರವಾಗಿ ವ್ಯಾಸತೀರ್ಥರು ಬಹುಳ ಮುಖ್ಯವಾಗಿ ತಾವು ಶ್ರಮ ವಹಿಸಿದ್ದಾರೆ ಅದರ ವರ್ಣನೆಯನ್ನು ಮಾಡುತ್ತಾರೆ ದೋಷ ಕಳೆದು ಸಿಂಹಾಸನವೇರಿದ ದಾಸ ಕುಲವ ಪೋರೆದ ದೋಷ ಕಳೆದು ಸಿಂಹಾಸನ ವೇರಿದ ದಾಸ ಕುಲವ ಪೊರೆದ ಶ್ರೀಶ ನರ್ಚಕನಾಗಿ ಪೋಷಿಸಿ ಹರಿಮತ ಶ್ರೀ ಶ ನಚಕನಾಗಿ ಪೋಷಿಸಿ ಹರಿಮತ ವ್ಯಾಸತ್ರಯವೈದ ವೇಷ ತಳೆದುಬಾರೋ ಪಾಚಸ್ಪತಿ ಮಿಶ್ರದ ಅಂತಾರೆ ಯಾವತ್ತೋ ನಾನು ಮಧ್ವ ಸಿದ್ಧಾಂತವನ್ನು ಆಪೋಷಣ ತಗೊಂಡು ಬಿಡ್ತಾ ಇದ್ದೆ ಆದರೆ ಅದಕ್ಕೆ ಮೂರು ಕಟ್ಟುಪಾಡುಗಳನ್ನು ಬಿಗಿಯಾಗಿ ಬಂಧನ ಮಾಡಿಟ್ಟು ಬಿಟ್ಟಿದ್ದಾರೆ ವ್ಯಾಸತೀರ್ಥರು ಹೇಳಿ ಅದನ್ನೇ ವರ್ಣನೆ ಮಾಡ್ತಾ ಇದ್ದಾರೆ ವ್ಯಾಸತ್ರಯವ ಗೈದ ವೇಷ ಬಾರು ಚಂದ್ರಿಕಾರ್ ತರ್ಕತಾಂಡವ ನ್ಯಾಯಾಮೃತಾದಿ ಗ್ರಂಥಗಳನ್ನು ಮಾಡಿಕೊಟ್ಟಂತಹ ಯಾವ ವ್ಯಾಸತೀರ್ಥರ ಮಹಿಮೆ ಏನಿದೆ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಆದ್ದರಿಂದ ಶ್ರೀಶನಚಕನಾಗಿ ಪೋಷಿಸಿ ಹರಿಮತ ವ್ಯಾಸತ್ರಯವಗೈದ ವೇಷ ತಳೆದು ಬಾರೋ ಕೋರಿ ಕರೆ ವೇಗುರು ಶ್ರೀರಾಘವೇಂದ್ರನೇ ಬಾರೋ ಮಹ ಪ್ರಭುವೇ ಬಾಬಾ ಬಾರೋ ಮಹಾ ಪ್ರಭುವೇ ಇಂದು ಕಥಾನಾಯಕರಾದಂತಹ ರಾಘವೇಂದ್ರ ತೀರ್ಥರ ವರ್ಣನೆಯನ್ನು ಕೊನೆಯ ನುಡಿಯಲ್ಲಿ ಮಾಡ್ತಾರೆ ಅದ್ಭುತವಾದಂತಹ ವರ್ಣನೆ ಇದನ್ನು ಕೇಳಿದ್ರೆ ಕಣ್ಣಲ್ಲಿ ಖಂಡಿತವಾಗ್ಲೂ ಭಕ್ತರಾಗಿದ್ದರೆ ನೀರು ಬರಬೇಕು ಅಷ್ಟು ಅದ್ಭುತವಾದಂತಹ ಸ್ತೋತ್ರ ನಾನು ನಿಮ್ಮನ್ನು ದರ್ಶನಾಕಾಂಕ್ಷಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಗುರುಗಳೇ ನೀವು ಬಂದು ಅನುಗ್ರಹ ಮಾಡಿರಿ ಅಂತ ಪ್ರಾರ್ಥನೆ ಮಾಡ್ತಿದ್ದ ಈ ಸಮಯದಿಯನ್ನಾಸೆ ನಿನ್ನೋಳು ಬಲು ಸೂಸಿ ಹರಿಯುತಿಹುದು ಈ ಸಮಯದಿಯನ್ನಾಸೆ ನಿನ್ನೋಳು ಬಲು ಸೂಸಿ ಹರಿಯು ಹೇಳ್ತಾರೆ ಕೂಸಿಗೆ ಜನನಿ ನಿರಾಸೆಗೊಳಿಸುವಳೆ ತಾಯಿ ಕೂಸನ್ನ ಎಂದಾದರೂ ನಿರ್ಲಕ್ಷ್ಯ ಮಾಡ್ತಾಳ ಕೂಸು ಒಂದೇ ಸಮನೆ ಅಳ್ತಾ ಇದೆ ತಾಯಿ ಅಂತ ಅಮ್ಮ ಅಂತ ಅಳ್ತಾ ಇದೆ ಆಗ ತಕ್ಷಣಕ್ಕೆ ಬಂದು ಆ ತಾಯಿ ಆ ಕೂಸನ್ನು ಎದ್ದು ಮುದ್ದಾಡ್ತಾಳಲ್ಲ ಅದರಂತೆ ನೀವು ಬಂದು ರಕ್ಷಣೆ ಮಾಡಿರಿ ಕೂಸಿಗೆ ಜನನಿ ನಿರಾಸೆಗೊಳಿಸುವಳೆ ಹೌದು ನಾನು ದೋಷ ಯುಕ್ತನಾದಂತಹ ವ್ಯಕ್ತಿ ಬಹಳಷ್ಟು ದೋಷಗಳೇ ನನ್ನಲ್ಲಿದೆ ಅದನ್ನೆಲ್ಲ ಪರಿಗಣನೆ ಮಾಡದೆ ಜ್ಞಾನ ಕೊಟ್ಟು ಉದ್ಧಾರ ಮಾಡ್ರಿ ಅಂತಾರೆ ಕೂಸಿಗೆ ಜನನಿ ನಿರಾಸೆ ಗೊಳಿಸುವಳೆ ದೋಷ ಕಳೆದು ವಿಠಲೇಶ ಹೃದಯ ಬಾರೋ ದೋಷ ಕಳೆದು ವಿಠಲೇಶ ಹೃದಯ ಬಾರೋ ಕೋರಿ ಕರೇವೆ गुरु गुरुश्रीराघवेन्द्रनि वारो महा प्रभुवे वरय्यबाबा वारो महा प्रभुवे वारो महा प्रभुवे वरय्यबाबा वारो महा प्रभुवे राजाधिराजगुरुसार्वभौमवरदगोविन्द गोविन्द ಈ ರೀತಿಯಾಗಿ ಚಿತ್ರಣವನ್ನು ದಾಸರಾಯರು ಕೊಡ್ತಾ ಇದ್ದಾರೆ ನಾವು ಕೆಲವಾರು ದಿವಸಗಳಿಂದ ರಾಯರ ಗ್ರಂಥದ ಮಹಿಮೆಯನ್ನು ಹಾಗೆ ಅವರು ಮಾಡಿರುವಂತಹ ಎಲ್ಲ ಮಹಿಮೆಗಳನ್ನು ವರ್ಣನೆ ಮಾಡ್ತಾ ಇದ್ದೇವೆ ಹಾಗೆ ನಾವು ರಾಯರ ಆ ಎಲ್ಲ ಮಹಿಮೆಗಳನ್ನು ಕೊಂಡಾಡ್ತಾ ಅವರ ಗ್ರಂಥದ ಪರಿಚಯವನ್ನು ಸ್ವಲ್ಪ ಮಾತ್ರ ನಾವು ಸ್ಪರ್ಶ ಮಾಡಿ ಹೋಗ್ತಾ ಇದ್ವು ನಾವು ಅನುಸಂಧಾನ ಮಾಡಿದ್ವಿ ಮೂರು ಸಕಾರಗಳನ್ನು ಜೀವನದಲ್ಲಿ ನಾವು ಅನುಸಂಧಾನ ಮಾಡಬೇಕು ಅಂಥೇಳಿ ಯಾವುದು ಅಂತಂದರೆ ಮೊದಲನೆಯದು ಯಾವುದೇ ಕರ್ಮವನ್ನು ಮಾಡಿದಾಗ ಪ್ರಾರಂಭದಲ್ಲಿ ಮಾಡಬಹುದಾದಂತಹ ಮಾಡಲೇಬೇಕಾದಂತಹದ್ದು ಅದು ಸಂಕಲ್ಪ ಅಂತ ಚಿಂತನೆ ಮಾಡಿದ್ದೇವೆ ಅದಕ್ಕೋಸ್ಕರ ಗುರುಗಳು ಪ್ರಾತಃ ಸಂಕಲ್ಪ ಗದ್ಯ ಅಂತ ರಚನೆ ಮಾಡಿಕೊಟ್ರು ಅದರ ದೀರ್ಘವಾದಂತಹ ವಿವರಣೆಯನ್ನು ಕೂಡ ನಾವು ಕಂಡಿದ್ದೇವೆ ಮತ್ತಷ್ಟೇ ಅಲ್ಲ ಸಂಕಲ್ಪ ಮಾಡಿ ಬಿಡಬಾರದು ಮಧ್ಯದಲ್ಲಿ ಆ ಯಜ್ಞ ಪರಿಪೂರ್ಣ ಆಗುವವರೆಗೂ ಕೂಡ ಮಧ್ಯದಲ್ಲಿ ಸ್ಮರಣೆಯನ್ನು ಮಾಡಬೇಕು ಅಂತ ಚಿಂತನೆ ಮಾಡಿದ್ದೇವೆ ಹೀಗೆಲ್ಲ ಮಾಡಿದ್ರು ಯಾಕೆ ಅಂದರೆ ಮಾಡಿಸುವವನು ಭಗವಂತಾನೆ ವೇದ ಮಂತ್ರವೇ ಹೇಳುತ್ತೆ ಮಘವನ್ ಚಿತ್ರಮರ್ಚ ಹೇಳಿ ಯಾಕೆ ನಾವು ದೇವರ ಪೂಜೆಗೆ ಅಂತ ಕೂಡ್ತೇವೆ ಕೂತಾಗ ನಾವು ಪೂಜೆ ಮಾಡ್ತಾ ಇದ್ದೇವೆ ಅನ್ಕೋತೇವೆ ಖಂಡಿತ ಅಲ್ಲ ಮಘವನ್ ಚಿತ್ರಮರ್ಚ ಆ ಪ್ರತಿಮೆಯಲ್ಲಿ ಒಂದು ರೂಪದಿಂದ ಭಗವಂತ ಸನ್ನಿಹಿತನಾಗಿ ನಮ್ಮಲ್ಲಿ ಒಂದು ರೂಪದಿಂದ ಸನ್ನಿಹಿತನಾಗಿ ತಾನೇ ತನ್ನ ಪೂಜೆಯನ್ನು ಮಾಡಿಕೊಳ್ತಾನೆ ಅನ್ನುತ್ತೆ ತೆವೇದ ವೇ ಮಘವನ್ ಚಿತ್ರಮರ್ಚ ಅಂಥೇಳಿ ಅದರಂತೆ ನಾವು ಮಾಡುವಂತಹ ಎಲ್ಲ ಕರ್ಮಗಳಲ್ಲೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಇಷ್ಟೇ ಮಾಡಿದರೆ ಉಪಯೋಗ ಇಲ್ಲ ಪ್ರಧಾನವಾದದ್ದು ಯಾವುದು ಅಂತಂದರೆ ಆ ಭಗವಂತನಿಗೆ ನಾವು ಮಾಡಿದಂತಹ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡುವಂಥದ್ದೇ ಪ್ರಧಾನವಾದಂತಹ ಆ ಕರ್ಮ ಅದಕ್ಕೋಸ್ಕರವಾಗಿ ಸರ್ವ ಸಮರ್ಪಣ ಗದ್ಯ ಅಂಥೇಳಿ ರಾಘವೇಂದ್ರ ತೀರ್ಥರು ರಚನೆ ಮಾಡಿಕೊಟ್ಟಿದ್ದರು ಅವರಿಗೆ ಈ ಗ್ರಂಥ ಮುಖೇನ ನಾವು ಶಿರಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಸಮರ್ಪಣೆಯನ್ನು ಮಾಡುವಂತಹ ಮಹಾ ಸೌಭಾಗ್ಯವನ್ನು ಭಗವಂತ ಕೊಟ್ಟಿದ್ದಾನೆ ಹೇಳಿ ಚಿಂತನೆ ಮಾಡ್ತಾ ಇದನ್ನು ಮಾಡಬೇಕು ದೇವರು ಎರಡು ಕೋಣೆಗಳನ್ನು ಇಟ್ಟಿದ್ದ ಒಂದದ ಒಂದು ಕೋಣೆಯಲ್ಲಿ ಒಬ್ಬ ದೇವತೆಯನ್ನು ನಿಯೋಜನೆ ಮಾಡಿದ್ದ ಇನ್ನೊಂದು ಕೋಣೆಯಲ್ಲಿ ಮತ್ತೊಬ್ಬ ದೇವತೆಯನ್ನು ನಿಯೋಜನೆ ಮಾಡಿದ್ದ ಆದಾಗ ಮೊದಲನೇ ಕೋಣೆಗೆ ಮಾತ್ರ ಬಹಳಷ್ಟು ಜನ ಬರ್ತಾ ಇದ್ರು ಎರಡನೇ ಕೋಣೆಗೆ ಹೋಗೋರೇ ಯಾರೂ ಇಲ್ಲ ಮೊದಲನೇ ಕೋಣೆಯ ದೇವತೆಗೆ ಸ್ವಲ್ಪ ಸಂಕಷ್ಟ ಶುರುವಾಯಿತು ಎರಡನೇ ಕೋಣೆ ದೇವತೆ ಮಾತ್ರ ಅವರು ಸುಖವಾಗಿದ್ದಾರೆ ಅಷ್ಟು ಕೆಲಸ ಹಚ್ಚಿಲ್ಲ ದೇವರು ನನಗೆ ಎಡಬಿಡದೆ ಪುರುಸೋತ್ತೇ ಇಲ್ಲದೆ ಇರೋ ರೀತಿಯಲ್ಲಿ ಇಷ್ಟೆಲ್ಲ ದೇವರು ಕೆಲಸ ಹಚ್ಚಿದ್ದಾನಲ್ಲ ಅಂಥೇಳಿ ಸಹಜವಾಗಿ ದೇವರ ಹತ್ರ ಬಂದು ಕೇಳಿಕೊಂಡ್ರು ಸ್ವಾಮಿ ನನಗೆ ಮಾತ್ರ ಇಷ್ಟು ಕೆಲಸ ಹಚ್ಚಿದ್ಯಲ್ಲ ಮತ್ತೊಬ್ಬ ದೇವತೆ ಅವರು ಆರಾಮವಾಗಿದ್ದಾರೆ ಏನು ನಿನ್ನಲ್ಲಿ ಇಲ್ಲೇ ಅಂತ ಪ್ರಶ್ನೆ ಮಾಡಿದರು ಅದಕ್ಕೋಸ್ಕರ ದೇವರು ಭೂಲೋಕದ ಈ ವ್ಯವಸ್ಥೆಯನ್ನು ತೋರಿಸಿ ಹೇಳ್ತಾನೆ ನಿನ್ನ ಪ್ರಶ್ನೆಗೆ ಅಲ್ಲಿದೆ ಉತ್ತರ ಅಂಥೇಳಿ ಅದೇನು ಅಂತಂದರೆ ನಾವು ಮಾಡುವಂತಹ ಕರ್ಮಗಳು ಎಷ್ಟೋ ಜನ ನಾನು ಹೇಳಿದಂತೆ ಪೂರ್ವದಲ್ಲಿ ಸಂಕಲ್ಪವನ್ನು ಮಾಡಿದ್ದಾರೆ ಹಾಗೆ ಸ್ಮರಣೆಯನ್ನು ಕೂಡ ಭಗವಂತನ ಅನುಗ್ರಹದಿಂದ ಮಾಡಿದ್ದಾರೆ ಅವರೆಲ್ಲ ಮೊದಲನೇ ಕೋಣೆಗೆ ಹೋಗ್ತಾ ಇದ್ದಾರೆ ಎರಡನೇ ಕೋಣೆಗೆ ಹೋಗೋರೇ ಇಲ್ಲ ಯಾಕೆಂದರೆ ಸಮರ್ಪಣೆ ಮಾಡೋದು ಬಹಳ ವಿರಳ ಅದನ್ನು ಮರ್ತೇ ಬಿಡ್ತೇವೆ ಭಗವಂತ ಮಾಡಿಸುವಾಗ ಮಾತ್ರ ಪೂರ್ವದಲ್ಲಿ ಸಂಕಟ ಬಂದಾಗ ವೆಂಕಟರಮಣ ಹೇಳಿ ಪ್ರಾರ್ಥನೆ ಮಾಡ್ತೇವೆ ಯಾವಾಗ ನಮಗೆ ಅಭೀಷ್ಟ ಸಿದ್ಧವಾಗಿಬಿಡುತ್ತೆ ಭಗವಂತನ್ನೇ ಮರೆತು ಬಿಡ್ತೇವೆ ಭಗವಂತ ಇನ್ನು ನಿನ್ನ ಒಲುಮೆಯಿಂದ ಆದದ್ದು ಅನ್ನುವಂತಹ ಎಚ್ಚರಿಕೆ ನಮಗಿರೋದಿಲ್ಲ ಅದಕ್ಕೋಸ್ಕರ ಆ ದೇವತೆಯನ್ನು ಕುರಿತು ಭಗವಂತ ಹೇಳ್ತಾ ಇದ್ದಾನೆ ಇಷ್ಟು ಜನ ಇಲ್ಲಿ ಬಂದು ಸನ್ನಿಹಿತರಾಗಿದ್ದಾರೆ ಅಲ್ಲಿ ಯಾಕೆ ಎರಡನೇ ಕೋಣೆಗೆ ಯಾರು ಹೋಗೋವರಿಲ್ಲ ಅಂತಂದರೆ ಈ ಕಲಿಯುಗದ ವ್ಯವಸ್ಥೆಯೇ ಆಗಿದೆ ಅಂತಂದ ಭಗವಂತ ಅಂತ ತಿಳಿಸ್ಕೊಡ್ತಾರೆ ಆದ್ದರಿಂದ ನಾವು ಸರ್ವಸಮರ್ಪಣ ಗದ್ಯ ಅಂದರೆ ಇದರ ಮುಖ್ಯ ತಾತ್ಪರ್ಯ ಏನು ಅಂತಂದರೆ ನಮ್ಮನ್ನೇ ನಾವು ಭಗವಂತನಿಗೆ ಒಪ್ಪಿಸಿಕೊಳ್ಳೋದು ಅಂತ ಅರ್ಥ ಭಾಗವತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಾನು ವೃಂದಾವನದಲ್ಲಿದ್ದಾಗ ಪ್ರತಿನಿತ್ಯ ಸಸ್ಯರಾಶಿಗಳನ್ನು ತಾನು ಕಂಡು ಆನಂದ ಪಡ್ತಾ ಇದ್ದ ಆ ಎಲ್ಲ ಸಸ್ಯರಾಶಿಗಳನ್ನು ತಾನು ಮಾತಾಡಿಸ್ತಾ ಇದ್ದಂತೆ ಕೃಷ್ಣ ಪರಮಾತ್ಮ ಯಾವಾಗ ಕೃಷ್ಣ ಪರಮಾತ್ಮ ತಾನು ಬರ್ತಾ ಇದ್ದ ಒಣಗಿರುವಂತಹ ಆ ಎಲೆಗಳೆಲ್ಲ ಚಿಗುರ್ತಾ ಇದ್ದು ಬಂತು ಹಾಗೆ ಎಲ್ಲ ಒಣಗಿರುವಂತಹ ಯಾವ ಹೂವೇ ಬಿಡದೇ ಇರುವಂತಹ ಮರಗಳೆಲ್ಲ ಫಲಪುಷ್ಪ ಬಳ್ಳಿಗಳಿಂದ ಅದು ರಾರಾಜಸ್ತಿತ್ತು ಮನೋಹರವಾಗಿತ್ತು ವೃಂದಾವನ ಹೇಳಿ ವರ್ಣನೆ ಮಾಡ್ತಾರೆ ಹೀಗಿತ್ತು ಭಗವಂತನ ಆ ವ್ಯಾಪಾರ ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಆ ಒಂದು ಸಂದರ್ಭ ಭಗವಂತ ಒಂದು ದಿವಸ ಒಂದು ಬಿದಿರನ ಮರದ ಹತ್ರ ಹೋಗಿ ತಾನು ಚಿಂತಿತನಾದಂತೆ ನಟನೆ ಮಾಡ್ತಾ ಇದ್ದಾನೆ ಆಗ ಯಾವತ್ತೂ ಭಗವಂತನಲ್ಲಿ ಆ ಮುಖದಲ್ಲಿ ಚಿಂತೆ ಕಂಡಿಲ್ಲ ಆ ಬಿದಿರು ಮರ ಹೇಳ್ತಂತೆ ನಿನ್ನ ಚಿಂತೆ ಕಾರಣ ಏನು ಅಂತ ಹೇಳಿ ಆಗ ಕೃಷ್ಣ ಹೇಳ್ದ ಇವತ್ತು ನಾನು ನಿನ್ನ ಕತ್ತರಿಸಬೇಕಾಗಿದೆ ಅಂತ ಹೇಳ್ತಾನೆ ಬೇರೆ ಏನು ಉಪಾಯವೇ ಇಲ್ವಾ ಅಂತ ಕೇಳತ್ತೆ ಇಲ್ಲ ಇನ್ನೇನು ಉಪಾಯ ಇಲ್ಲ ನಾನು ನಿನ್ನನ್ನು ಕತ್ತರಿಸಿ ಹಾಕಲೇಬೇಕು ಅಂಥೇಳಿ ಹೇಳಿದಾಗ ಅದಂತಂತೆ ಯಾರ್ಯಾರಿಗೋ ಬಂದು ನನ್ನನ್ನು ಕತ್ತರಿಸ್ಕೊಂಡು ಹೋಗ್ತಾರೆ ಅದರಿಂದ ಏನು ಉಪಯೋಗ ನಾವೆಲ್ಲ ನಿನಗೆ ಸಮರ್ಪಿತ ಆಗಬೇಕು ನೀನೇ ಬಂದು ನಿನಗೆ ಸಮರ್ಪಣೆ ಮಾಡಿಕೊಳ್ತೇನೆ ಅಂತ ಹೇಳುವಾಗ ನಾನು ಯಾಕೆ ಬೇಡ ಅಲ್ಲಿ ಕೃಷ್ಣಾರ್ಪಣ ಮಸ್ತು ಅಂತ ಅನುಸಂಧಾನ ಮಾಡಿಕೊಳ್ತಂತೆ ಹಾಗೆ ತಕ್ಷಣದಲ್ಲಿ ಭಗವಂತ ಆ ಬಿದಿರಿನ ಕಡ್ಡಿಯನ್ನು ಹಿಡು ಹಿಡಿದುಕೊಂಡು ಅದರಲ್ಲಿ ರಂಧ್ರವನ್ನು ಮಾಡ್ತಾ ಇರುವಾಗ ಒಂದೊಂದು ರಂಧ್ರವನ್ನು ಕೊರೆಯುವಾಗ ಅದಕ್ಕೆ ಬಹಳಷ್ಟು ನೋವಾಗ್ತಾ ಇತ್ತಂತೆ ಆದರೂ ಅದನ್ನು ಸಹಿಸಿಕೊಳ್ತಾ ಇತ್ತಂತೆ ಎಷ್ಟೋ ರಂಧ್ರಗಳಾಯ್ತಂತೆ ಅದು ಕೊನೆಗೆ ವೇಣುವಾಯ್ತಂತೆ ಅದೇ ಕೊಳದು